ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ ಸೊ ಈ ವಿಡಿಯೋದಲ್ಲಿ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಾಘಾತ ಏಕೆ ಆಗುತ್ತದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಹಾರ್ಟ್ ಅಟ್ಯಾಕ್ ಅನ್ನೋದೇನಿದೆ ಇದು ನಮ್ಮ ಹೃದಯದ ರಕ್ತನಾಳದಲ್ಲಿ ರಕ್ತನಾಳದಲ್ಲಿ ಒಂದು ಬ್ಲಾಕೇಜ್ ಆಗೋದರಿಂದ ಆಗ್ತದೆ ಅದು ಏಕೆ ಬ್ಲಾಕೇಜ್ ಆಗುತ್ತೆ ಅಂದರೆ ರಕ್ತನಾಳದಲ್ಲಿ ಒಂದು ಅಥೆರೋಸ್ಕ್ಲಿರೋಸಿಸ್ ಅಂತ ಒಂದು ಪ್ರೊಸೆಸ್ ಆಗ್ತಾ ಇರ್ತತೆ ಈ ಅಥೆರೋಸ್ಕ್ಲಿರೋಸಿಸಿಂದ ರಕ್ತನಾಳದ ಕೊಳವೆಯ ಡಯಾಮೀಟರ್ ಏನಿರುತ್ತೆ ಕೊಳವೆಯ ಸೈಜ್ ಏನಿರುತ್ತೆ ಅದು ಕಡಿಮೆ ಹಾಕ್ಯಂತ ಹೋದಾಗ ಒಂದಿನ ಅದು ಟೋಟಲಿ ಬ್ಲಾಕ್ ಆಗಿಬಿಡುತ್ತೆ ಬ್ಲಾಕ್ ಆದಾಗ ಏನಾಗುತ್ತೆ ರಕ್ತ ಪರಿಚಲನೆ ನಮ್ಮ ಹೃದಯಕ್ಕೆ ಒಂದು ಹೃದಯದ ಕೆಲವು ಭಾಗ ಅಥವಾ ಒಂದು ಭಾಗಕ್ಕೆ ರಕ್ತ ಪರಿಚಲನೆ ಆಗದೇ ಇದ್ದಾಗ ಏನಾಗುತ್ತೆ ಆ ಹೃದಯದ ಭಾಗ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತತೆ ಅದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಈ ಹೃದ ಅಥೆರೋಸ್ಕ್ಲಿರೋಸಿಸ್ ಅಂತ ಏನಿದೆ ಅದು ಏನಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಯಾಕಂದರೆ ನೀವು ಒಂದು ಸರಿ ಅದು ಅಥೆರೋಸ್ಕ್ಲಿರೋಸಿಸ್ ಅಂತ ತಿಳ್ಕೊಂಡ್ರೆ ಹೃದಯಾಘಾತ ಏಕಾಗುತ್ತೆ ಅಂತ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಈ ಮೆಕ್ಯಾನಿಸಮ್ ನಿಮಗೆ ಅರ್ಥ ಆಗ್ಬಿಟ್ರೆ ಏನಾಗುತ್ತೆ ಅದನ್ನು ಪ್ರಿವೆಂಟ್ ಮಾಡೋದನ್ನು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಅರ್ಥ ಆಗ್ತೈತೆ ಆ ಪ್ರಿವೆಂಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಆ ವೀಡಿಯೋದ ಲಿಂಕನ್ನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಕೋಬೋದು ಓಕೆ ಈ ನಮ್ಮ ಹೃದಯ ದೇಹದ ಏನಿದಾವಲ್ಲ ಈಗ ಇಲ್ಲಿ ಚಿತ್ರ ನೋಡ್ಬೋದು ಸೊ ಇದು ನಮ್ಮ ದೇಹದ ರಕ್ತನಾಳಗಳು ಕೆಂಪು ಕಲರ್ ಏನು ನೋಡ್ತಾ ಇದ್ದೀರಿ ನೀವು ಇವೆಲ್ಲವೂ ರಕ್ತನಾಳಗಳು ಹಾರ್ಟ್ ಇಲ್ಲಿದೆ ಹಾರ್ಟ್ ಪಂಪ್ ಮಾಡಿದ ತಕ್ಷಣ ಇವೆಲ್ಲ ರಕ್ತನಾಳಗಳು ಎಲ್ಲ ಕಡೆ ನಮ್ಮ ದೇಹದಲ್ಲಿರುವ ಎಲ್ಲ ಭಾಗಗಳಿಗೂ ಆ ರಕ್ತನಾಳಗಳಿದಾವೆ ಅದರಲ್ಲಿ ಪರಿಚಲನೆ ಇರ್ತದೆ ಸೊ ರಕ್ತನಾಳಗಳ ಆಕಾರ ಹೇಗಿರ್ತದೆ ಅಂದರೆ ಇಲ್ಲಿ ಚಿತ್ರ ನೋಡ್ಬೋದು ನೋಡಿ ಇಲ್ಲಿ ಇದು ರಕ್ತನಾಳ ಇಲ್ಲಿ ನಾರ್ಮಲ್ಲಾಗಿ ಆಗಿ ಏನು ರಕ್ತನಾಳ ಇದೆ ಇದು ಏನು ಪ್ರಾಬ್ಲಮ್ ಇಲ್ದನೇ ಇರುವಂಥ ಒಂದು ರಕ್ತನಾಳ ಈ ಕೊಳವೆ ನೋಡ್ಬೋದು ಇದರಿಂದ ರಕ್ತ ಹರಿತಾ ಇರುತ್ತೆ ನಮ್ಮದು ನೀರಿನ ಪೈಪ್ ಹೇಗಿರುತ್ತೆ ಆ ಥರ ಹರಿತಾ ಇರ್ತೈತೆ ಒಳಗಡೆ ನೀವು ಕೆಂಪು ಕಲರ್ ಏನು ಇಲ್ಲಿ ನೋಡ್ತಾ ಇದ್ದೀರ ಲೈಟ್ ಪಿಂಕ್ ಕಲರು ಅದನ್ನು ಇಲ್ಲಿ ತೋರಿಸಿದ್ದಾರೆ ನೋಡಿರಿ ಇದಕ್ಕೆ ಎಂಡೋಥೀಲಿಯಮ್ ಲೇಯರ್ ಅಂತ ಹೇಳ್ತಿವಿ ಇದು ಈ ಭಾಗದಲ್ಲಿರುವಂಥದ್ದು ಇಲ್ಲಿ ಕ್ರಾಸ್ ಸೆಕ್ಷನಲ್ಲಿ ತೋರಿಸಿದ್ದಾರೆ ಎಂಡೋಥೀಲಿಯಲ್ ಲೇಯರ್ ಅಂತವಿ ಆ ಎಂಡೋಥೀಲಿಯಲ್ ಲೇಯರ್ ಕೆಳಗಡೆ ಇರುವಂಥದ್ದು ಅದಕ್ಕೆ ಸಬ್ ಬೆಂಡೋತೀಲಿಯಲ್ ಸ್ಪೇಸ್ ಅಂತ ಹೇಳ್ತೀವಿ ಆ ಸಬ್ ಎಂಡೋಸ್ತೀಲಿಯಲ್ ಸ್ಪೇಸ್ ಆದಮೇಲೆ ಟುನಿಕಾ ಇಂಟಿಮಾ ಮೀಡಿಯಾ ಅಂತೆಲ್ಲ ಬರ್ತಾಯಿರ್ತಾವೆ ಇಲ್ಲಿ ಟುನಿಕಾ ಮೀಡಿಯಾ ಅಂತೂ ಇದನ್ನು ಇಲ್ಲಿ ಸ್ಮೂತ್ ಎಲ್ಲ ಇರ್ತಾವೆ ಅದ್ರ ಬಗ್ಗೆ ಏನು ಜಾಸ್ತಿ ಮಾತಾಡೋದು ಬೇಡ ಓಕೆ ನಾವು ಈಗೇನಾಗುತ್ತಂದರೆ ನಮ್ಮ ತೆರೋಸ್ಕ್ಲೂರೋಸಿಸ್ ಪ್ರೊಸೆಸ್ ಆಗಲಿಕ್ಕೆ ಒಂದು ಮುಖ್ಯ ಕಾರಣ ರಕ್ತದಲ್ಲಿ ಹೆಚ್ಚು ಎಲ್ ಡಿ ಎಲ್ ಪಾರ್ಟಿಕಲ್ಸ್ ಅಂತ ಇರೋ ಎಲ್ ಡಿ ಎಲ್ ಲೋ ಡೆನ್ಸಿಟಿ ಲೈಪ ಪ್ರೋಟೀನ್ ನೀವು ಲಿಪಿಡ್ ಪ್ರೊಫೈಲ್ ಏನಾದರೂ ಮಾಡಿಸಿದರೆ ಅಲ್ಲಿ ಬರೆದಿರ್ತಾರೆ ಎಲ್ ಡಿ ಎಲ್ ಸಿ ಅಂತ ಬರೆದಿರ್ತಾರೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಲೋ ಡೆನ್ಸಿಟಿ ಲೈಪ ಪ್ರೋಟೀನ್ ಈ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಏನಪ್ಪ ಅಂತಂದರೆ ಇದರಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇರುವಂಥ ಒಂದು ಮಾಲಿಕ್ಯೂಲ್ ಅದು ಅದು ಕೊಲೆಸ್ಟ್ರಾಲ್ನ ನಮ್ಮ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ತಗೊಂಡುಕೊಂಡು ಹೋಗುವಂಥ ಒಂದು ಕೆಲಸ ಮಾಡ್ತಾ ಇರ್ತದೆ ಸೊ ನಮ್ಮ ದೇಹದಲ್ಲಿ ಒಂದು ಲೆಸ್ ದೆನ್ ಹಂಡ್ರೆಡ್ ಮಿಲಿಗ್ರಾಮ್ ಪರ್ ಡಸ್ ಲೀಟರ್ ಎಲ್ ಇದ್ದರೆ ಅದು ಓಕೆ ಅದು ನಾರ್ಮಲ್ಲು ಹೆಚ್ಚಿದ್ದಾಗ ಏನಾಗುತ್ತೆ ಇದು ಫೆಮಿಲಿಯಲ್ ಕಾರಣದಿಂದನೂ ಹೆಚ್ಚಿರ್ಬೋದು ಅಂದರೆ ಜೆನೆಟಿಕ್ಸಿಂದನೇ ಇರ್ಬೋದು ಬಟ್ ಆ ಥರ ಇರೋದು ಕಮ್ಮಿ ಈ ಲೈಫ್ ಸ್ಟೈಲ್ ಡಿಸಾಡ್ರ್ ಏನಿರುತ್ತಲ್ಲ ಅಂದರೆ ಅತಿ ಹೆಚ್ಚು ತಿನ್ನುವುದು ಅತಿ ಹೆಚ್ಚು ಕಾರ್ಬೋಹೈಡ್ರೇಟು ಅತಿ ಹೆಚ್ಚು ಕೊಬ್ಬು ಏನು ಬೆಣ್ಣೆ ತುಪ್ಪ ಅದು ಇದು ಎಣ್ಣೆ ಐಟಮ್ಸು ಫ್ರೈಡ್ ಐಟಮ್ಸ್ ಇವೆಲ್ಲ ತಿಂದು ಹೆಚ್ಚು ಕೊಲೆಸ್ಟ್ರಾಲ್ ಆಗಿ ಮೀನ್ಸ್ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಆಗಿರೋದು ಟ್ರೈಗ್ಲಿಸ್ರೈಡ್ ಆಗೋದು ಇಂಥದ್ದೆಲ್ಲ ಏನಿರುತ್ತಲ್ಲ ಅದರ ಜೊತೆಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಕೆಲಸ ಮಾಡ್ದೇನೆ ಹೆಚ್ಚು ತಿನ್ನೋದು ಮತ್ತು ಕಡಿಮೆ ಕೆಲಸ ಮಾಡೋದು ಇತ್ತು ಆಮೇಲೆ ಅದ್ರ ಜೊತೆಗೆ ಸಿಗರೇಟ್ ಸ್ಮೋಕಿಂಗ್ ಇರ್ಬೋದು ಆಮೇಲೆ ಆಲ್ಕೋಹಾಲ್ ರೆಗ್ಯುಲರ್ ಆಗಿ ಆಲ್ಕೊಹಾಲ್ ತಗೊಳೋದಿರ್ಬೋದು ಈ ಥರದ ಒಂದು ಅಭ್ಯಾಸಗಳಿಂದ ಏನಾಗುತ್ತೆ ನಮ್ಮ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಹೆಚ್ಚಾದಾಗ ಏನಾಗ್ತಿತ್ತು ಅವಾಗ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಏನಾಗ್ತದಪ್ಪ ಅಂದರೆ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಯೆಲ್ಲೋ ಕಲರ್ ಏನಿದೆ ಈ ಎಲ್ಲೋ ಕಲರ್ ಇದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಎಲ್ ಡಿ ಎಲ್ ಪಾರ್ಟಿಕಲ್ಸ್ ಅಂತೀವಿ ಅದು ರಕ್ತದಲ್ಲಿ ರಕ್ತನಾಳದಲ್ಲಿರೋದನ್ನ ಇದು ಎನ್ಲಾರ್ಜ್ ಮಾಡಿ ತೋರಿಸಿದ್ದಾರೆ ಇಲ್ಲಿ ಸೊ ಎಲ್ ಡಿ ಎಲ್ ಪಾರ್ಟಿಕಲ್ಸ್ ಈ ಎಲ್ ಡಿ ಎಲ್ ಏನಿದೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ರಕ್ತನಾಳದಲ್ಲಿ ನಮ್ಮ ಜೀವನ ಶೈಲಿ ಸ್ಟ್ರೆಸ್ಫುಲ್ಲಾಗಿದ್ದರೆ ಅಥವಾ ಕೆಲವರು ಸ್ಮೋಕಿಂಗ್ ಮಾಡ್ತಾ ಇದ್ದರೆ ಮತ್ತು ಸ್ಟ್ರೆಸ್ಫುಲ್ ಲೈಫ್ ಸ್ಟ್ರೆಸ್ ಕ್ಯಾನ್ ಬಿ ಎನಿಥಿಂಗ್ ಇವನ್ ನಿದ್ದೆ ಕಡಿಮೆ ಮಾಡುವುದು ಸ್ಟ್ರೆಸ್ಸೇ ಸೊ ಸ್ಟ್ರೆಸ್ ಇದ್ದಾಗ ಏನಾಗ್ತದೆ ರಿಯಾಕ್ಟಿವ್ ಆಕ್ಸಿಜನ್ ಮಾಲಿಕ್ಯೂಲ್ಸ್ ಅಂತ ಪ್ರೊಡ್ಯೂಸ್ ಆಗ್ತವೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸಿಸ್ ಅಂತ ಹೇಳ್ತೀವಿ ಅದಕ್ಕೆ ಫ್ರೀ ರಾಡಿಕಲ್ಸ್ ಅಂತಲೂ ಹೇಳ್ತೀವಿ ಇವೆಲ್ಲ ಅನ್ಸ್ಟೇಬಲ್ ಮಾಲಿಕ್ಯೂಲ್ಸು ಇವೇನು ಮಾಡ್ತವೆ ಈ ಎಲ್ ಡಿ ಎಲ್ ಏನಿದಾವಲ್ಲ ಅವು ಹೋಗಿ ಅಟ್ಯಾಕ್ ಮಾಡಿ ಎಲ್ ಡಿ ಎಲ್ನ ಚೇಂಜ್ ಮಾಡ್ತಾವೆ ಮಾಡಿಫೈ ಮಾಡ್ತಾವೆ ಅದಕ್ಕೆ ನಾವು ಆಕ್ಸಿಡೈಸ್ಡ್ ಎಲ್ ಡಿ ಎಲ್ ಅಂತೀವಿ ಎಲ್ ಡಿ ಎಲ್ ಆಕ್ಸಿಡೈಸ್ಡ್ ಓಕೆ ಈ ಆಕ್ಸಿಡೈಸ್ಡ್ ಎಲ್ ಡಿ ಎಲ್ ಏನು ಮಾಡ್ತವೆ ಆಕ್ಸಿಡೈಸ್ಡ್ ಎಲ್ ಡಿ ಎಲ್ ಈ ಚಿತ್ರದಲ್ಲಿ ನೋಡ್ಬೋದು ಇಲ್ಲಿ ಈ ಆಕ್ಸಿಡೈಸ್ಡ್ ಎಲ್ ಡಿ ಎಲ್ ಬ್ಲಡ್ ವೆಸಲಲ್ಲಿ ಏನಿದೆ ಆ ಕೊಳವೆಯಿಂದ ಆ ಎಂಡೋಥೀಲಿಯಮ್ ಅಂತ ನಾನು ಹೇಳಿ ಹೇಳಿದ್ನಲ್ಲ ಮುಂಚೆ ಮುಂದಿನ ಮುಂಚೆ ತೋರಿಸಿದ ಚಿತ್ರದಲ್ಲಿ ಆ ಎಂಡೋಥೀಲಿಯಮ್ ಕ್ರಾಸ್ ಮಾಡಿ ಸಬ್ ಎಂಡೊಥೀಲಿಯಲ್ ಸ್ಪೇಸ್ಗೆ ಹೋಗಿಬಿಡ್ತಾವೆ ಇಲ್ಲಿ ಇಲ್ಲಿ ಹೋದಾಗ ಏನಾಗುತ್ತೆ ನಮ್ಮ ರಕ್ತದಲ್ಲಿ ಮೋನೊಸೈಟ್ಸ್ ಅಂತ ಕೆಲವು ಸೆಲ್ಗಳು ಇರ್ತಾವೆ ಈ ಮೋನೊಸೈಟ್ಸ್ ಕೆಲಸ ಏನಂದರೆ ಯಾವುದು ಅಬ್ನಾರ್ಮಲ್ ಸ್ಪೇಸಲ್ಲಿ ಹೋಗಿರುತ್ತೆ ಅದನ್ನು ತಗೊಳ್ತಾವೆ ಹೋಗಿ ಬ್ಯಾಕ್ಟೀರಿಯಾ ಆಗಿರ್ಬೋದು ವೈರಸ್ ಆಗಿರ್ಬೋದು ನಮ್ಮ ಮಾಲಿಕ್ಯೂಲ್ಸ್ ಆಗಿರ್ಬೋದು ಅಬ್ನಾರ್ಮಲ್ ಸ್ಪೇಸ್ ಈಗ ನೋಡಿರಿ ಈ ಎಲ್ ಡಿ ಎಲ್ಲಿ ಏನು ಇದು ಇರಬೇಕು ಆದರೆ ಇದು ಒಳಗಡೆ ಹೋಗಿಬಿಟ್ಟಿರ್ತದೆ ಒಳಗಡೆ ಹೋಗೋದು ಅದರ ಜಾಗ ಅಲ್ಲ ಮೊನೊಸೈಟ್ಸ್ ಏನು ಮಾಡ್ತವೆ ಅವು ಹುಡ್ಕೊಂಡು ಹೋಗಿ ಅದನ್ನು ನುಂಗ್ತಾವೆ ಸೊ ನುಂಗಿದಂಗೆಲ್ಲ ಏನಾಗುತ್ತೆ ಮೊನೊಸೈಟ್ ಸೈಜ್ ಬಿಗ್ ಆಗುತ್ತೆ ಆ ಮೋನೋಸೈಟ್ಸ್ನ ನಾವು ಮ್ಯಾಕ್ರಫ್ ಅಂತೀವಿ ಆ ಮ್ಯಾಕ್ರಫು ಮತ್ತು ಇರುವಂಥ ಎಲ್ ಡಿ ಎಲ್ನೆಲ್ಲ ನುಂಗ್ತಾ ಇರ್ತದೆ ನುಂಗಿ 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 ಏನಾಗುತ್ತೆ ಅದನ್ನ ನಾವು ಫೋಮ್ ಸೆಲ್ ಅಂತ ಹೇಳ್ತೀವಿ ನೋಡ್ರಿ ಇಲ್ಲಿ ಈ ಎಲ್ಲೋ ಕಲರ್ ಆಯಿಲಿ ಈ ಥರ ಇದೆಲ್ಲ ಇದೆಲ್ಲದನ್ನ ನಾವು ಫೋಮ್ ಸೆಲ್ ಅಂತ ಹೇಳ್ತೀವಿ ಈ ಥರ ನೂರಾರು ಫೋಮ್ ಸೆಲ್ಸು ಅಲ್ಲಿ ಸಬ್ ಬೆಂಡೋ ಥೀಲಿಯಲ್ ಎಂಡೋ ಅಂತ ನಾನೇನು ಮೇಲೆ ಪದರ ತೋರಿಸಿದ ಅದ್ರ ಕೆಳಗಡೆ ಅಕ್ಯುಮುಲೇಟ್ ಆಗೋಕೆ ಶುರು ಮಾಡಿಬಿಡ್ತಾವೆ ಈ ಥರನಾದಂಥ ಒಂದು ಪ್ರಾಸೆಸ್ಸು ವರ್ಷಾನ್ಘಟನೆ ನಡೀತಾ ಇರ್ತದೆ ಅದಕ್ಕೋಸ್ಕರ ನಾವು ನಮ್ಮ ಎಲ್ ಡಿ ಎಲ್ ಲೆವೆಲ್ ಎಷ್ಟಿದೆ ಅಂತ ವರ್ಷ ವರ್ಷ ಮೂವತ್ತು ವರ್ಷ ಆದಮೇಲೆ ವರ್ಷಕ್ಕೊಂದ್ಸರಿ ನಮ್ಮ ಲಿಪಿಡ್ ಪ್ರೊಫೈಲು ಬ್ಲಡ್ ಗ್ಲುಕೋಸು ಅವನ್ನೆಲ್ಲ ಬೇರೆ ಬೇರೆ ರೂಟೀನ್ ಟೆಸ್ಟ್ಗಳು ಏನಿರ್ತಾವನ್ನು ಮಾಡ್ಸ್ಕೋಬೇಕು ಅದ್ರ ಬಗ್ಗೆ ನಾನು ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಲಿಂಕ್ ಬೇಕಾದರೆ ಕೆಳಗಡೆ ಕೊಟ್ಟಿರ್ತೀನಿ ಸೊ ಆ ಥರ ನಾವು ರೆಗ್ಯುಲರಾಗಿ ಟೆಸ್ಟ್ ಮಾಡ್ಸ್ಕೊಂಡು ನಮ್ಮ ಎಲ್ ಡಿ ಎಲ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ ನಾರ್ಮಲ್ಲಾಗಿ ಆಗಿ ಎಲ್ ಡಿ ಎಲ್ ಇಟ್ಕೋಬೇಕು ಮತ್ತು ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ಕೋಬೇಕು ಸ್ಮೋಕಿಂಗ್ ಮಾಡೋದಿದ್ರೆ ಸ್ವಲ್ಪ ಕಡಿಮೆ ಪ್ರೋಕಿಂಗ್ ಬಿಡಲೇಬೇಕು ಸ್ಮೋಕಿಂಗ್ ಒಳ್ಳೆಯದಲ್ಲ ಆಲ್ಕೋಹಾಲ್ ಕನ್ಸಂಪ್ಷನ್ ಇದ್ದರೆ ಅದನ್ನು ತುಂಬ ಕಡಿಮೆ ಮಾಡೋ ಅಪರೂಪಕ್ಕೆ ಇಟ್ಕೊಳ್ಳೋದು ಒಳ್ಳೆಯದು ಕುಡಿಲಿಲ್ಲ ತುಂಬ ಚೆನ್ನಾಗಿ ಕುಡಿಯೋಕೆ ಬಿಡೋಕ್ಕಾಗಿಲ್ಲ ಅಂದರೆ ಅಪರೂಪ ಮಾಡಿಕೊಳ್ಳೋದು ಒಳ್ಳೆಯದು ಅದರಿಂದ ನಿಮಗೆ ಬೆನಿಫಿಟ್ಟು ಸೊ ಈ ಆಕ್ಸಿಡೇಷನ್ ಆಕ್ಸಿ ಎಲ್ ಡಿ ಎಲ್ ಆಕ್ಸಿಡೇಷನ್ ನಾವು ಪ್ರಿವೆಂಟ್ ಮಾಡಿಬಿಟ್ರೆ ಅಥೆರೋಸ್ಕ್ಲಿರೋಸಿಸ್ನ ಪ್ರಿವೆಂಟ್ ಮಾಡ್ಬೋದು ಅಥೆರೋಸ್ಕ್ಲಿರೋಸಿಸ್ ಪ್ರಿವೆಂಟ್ ಮಾಡಿದರೆ ಅಲ್ಲಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಪ್ರಿವೆಂಟ್ ಮಾಡ್ಬೋದು ಅದಕ್ಕೆ ನೋಡಿ ಈಗ ಹೆಂಗಾಗ್ತಾ ಇದೆ ಅಂದರೆ ಇಲ್ಲಿ ನೋಡಿ ಈ ಚಿತ್ರ ಈಗ ಸೊ ನಾರ್ಮಲ್ ಬ್ಲಡ್ ವೆಸಲ್ ಇಲ್ಲಿದೆ ಇದು ನಾರ್ಮಲ್ ಬ್ಲಡ್ ವೆಝಲ್ ಸೊ ಇಲ್ಲಿ ನೋಡಿ ನಾರ್ಮಲ್ ಡಯಾಮೀಟರ್ ಆಫ್ ದ ಬ್ಲಡ್ ವೆಸಲ್ ಇದೆ ಅದೆಲ್ಲ ಕೊಳವೆ ಎಲ್ಲ ಚೆನ್ನಾಗಿದೆ ರಕ್ತ ಪರಿಚಲನೆ ಆಗ್ತಾ ಇರ್ತದೆ ಇಲ್ಲಿ ನೋಡ್ರಿ ಎಲ್ಲೋ ಕಲರ್ ಏನಿದೆ ಇದು ಫ್ಯಾಟ್ ಈ ನಮ್ಮ ರಕ್ತನಾಳದಲ್ಲಿ ಎಲ್ ಡಿ ಎಲ್ ಅಂತ ಏನನ್ನೇ ಆಕ್ಸಿಡೈಸ್ಡ್ ಎಲ್ ಡಿ ಎಲ್ ಅದು ಹೋಗಿ ಕೂತು ಎಲ್ಲ ಆಗಿ ಕೂತಿರ್ತದೆ ಇಲ್ಲಿ ಈಗ ಇಲ್ಲಿ ಹಥೆರೋಸ್ಕ್ಲಿರೋಸಿಸ್ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡ್ರಿ ರಕ್ತನಾಳದ ಕೊಳವೆ ಏನಾಗಿದೆ ಅರ್ಧಕ್ಕೆ ಅರ್ಧ ಮುಚ್ಕೊಂಡು ಹೋಗ್ಬಿಟ್ಟಿದೆ ಯಾಕಂದರೆ ಆ ರಕ್ತನಾಳದ ಕೊಳವೆ ಎಂಡೋಥೀನಿಯಲ್ ಸೆಲ್ ಹಿಂದೆ ಈ ಕೊಬ್ಬು ಕೂತ್ಕೊಂಡಿದೆ ಎಲ್ ಡಿ ಎಲ್ ಆಕ್ಸಿಡೈಸ್ಡ್ ಎಲ್ ಡಿ ಎಲ್ ಫೋಮ್ ಸೆಲ್ಸ್ ಅಂತ ಏನಂದ್ನಲ್ಲ ಅವೆಲ್ಲ ಕೂತು 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 ಈ ಥರ ಇರುವಂಥ ರಕ್ತನಾಳ ಹೀಗೆ ಆಗಿರುತ್ತೆ ಈಗೇನು ಅರ್ಧ ಮಾತ್ರ ಸ್ಪೇಸ್ ಇದೆ ಇನ್ನು ಅರ್ಧ ಕ್ಲೋಸ್ ಆಗಿಬಿಟ್ಟಿದೆ ಅಂದರೆ ಈ ಅರ್ಧ ಸ್ಪೇಸಲ್ಲಿ ನಮ್ಮ ರಕ್ತ ಹರಿಬೇಕಾಗುತ್ತೆ ಆ ಸ್ಪೇಸಲ್ಲಿ ಏನಾಗುತ್ತೆ ಹೆಚ್ಚು ಪ್ರೆಷರಾಗಿ ಇರ್ತದೆ ರಕ್ತ ಯಾಕಂದರೆ ನೀವು ಪೈಪ್ಲೈನ್ ಈಗೇನು ಪೈಪ್ ಇರುತ್ತಲ್ಲ ನೀರು ಬಿಡೋದು ರಬ್ಬರ್ ಪೈಪ್ ಇದ್ರೆ ನೀವು ಹಿಂಗೆ ಒತ್ತಿ ಬಿಟ್ರೆ ಫಾಸ್ಟಾಗಿ ಹೋಗುತ್ತೆ ನೀರು ಹಂಗೆ ಮಾಮೂಲು ಬಿಟ್ಟರೆ ನೀರು ಬಿಡ್ತಾ ಇರ್ತವೆ ಜೋರು ಹಿಂಗೆ ರಬ್ಬರ್ ಪೈಪ್ ಒತ್ತಿದ ತಕ್ಷಣ ಫಾಸ್ಟಾಗಿ ಹೋಗ್ತಾವೆ ನೀವು ಗಾರ್ಡನಿಂಗ್ ಮಾಡ್ಬೇಕು ನೋಡ್ಬೋದು ಅಂದರೆ ಈ ಥರ ಅರ್ಧ ಕೊಳವೆ ಬ್ಲಾಕ್ ಆಗಿರೋಂಥ ರಕ್ತನಾಳದಲ್ಲಿ ಹೆಚ್ಚು ಪ್ರೆಷರಾಗಿ ರಕ್ತ ಹೋಗ್ತಾ ಇರ್ತೈತೆ ಅವಾಗ ಆ ಪ್ರೆಷರಿಂದ ಏನಾಗುತ್ತೆ ಇಲ್ಲಿ ನೋಡ್ರಿ ಈ ಚಿತ್ರದಲ್ಲಿ ಸೀರಿಯಸ್ ಆಗಿ ತೋರಿಸಿದಾರೆ ಇಲ್ಲಿ ನಾರ್ಮಲ್ ನಾರ್ಮಲ್ ಬ್ಲಡ್ ವೇಸಲ್ಲು ಸ್ವಲ್ಪ ಅಥೆರೋಸ್ಕ್ಲೊರೊಸಿಸ್ ಸ್ಟಾರ್ಟ್ ಆಗೈತೆ ನೋಡ್ರಿ ಇಲ್ಲಿ ಬರ್ತಾ 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 ಇಲ್ಲಿ ನೋಡಿರಿ ಇದರಲ್ಲಿ ಇನ್ನೂ ಹೆಚ್ಚಾಗಿದೆ ಇಲ್ಲಿ ಇನ್ನೂ ಹೆಚ್ಚಾಗಿ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ ಇಲ್ಲಿ ರಕ್ತನಾಳ ಸೊ ಈ ಥರದಾದಂಥ ಒಂದು ಪ್ರಾಸೆಸ್ಸು ಒಂದು ಐದರಿಂದ ಹತ್ತು ವರ್ಷ ಹಿಂದೆಯೇ ಸ್ಟಾರ್ಟ್ ಆಗಿರುತ್ತೆ ಹತಿರೋಸ್ಕ್ಲಿರೋಸಿಸ್ ಅನ್ನೋದು ಸೊ ಅದಕ್ಕೋಸ್ಕರ ನಾವು ತುಂಬ ಹುಷಾರಾಗಿ ಮೂವತ್ತು ವರ್ಷ ಆದಮೇಲೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನ ಮಾಡಿಕೊಂಡು ಅತಿ ಕಾಳಜಿ ವಹಿಸ್ಬೇಕಾಗುತ್ತೆ ಯಾಕಂದರೆ ಈ ಹಾರ್ಟ್ ಅಟ್ಯಾಕ್ ಅನ್ನೋದೇನಿದೆ ಅದು ಮರಣಾಂತಕವಾಗಿರ್ತದೆ ಒಂದೊಂದು ಸರಿ ಟೈಮ್ ಸರಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಜೀವ ಹೋಗುವ ಒಂದು ಚಾನ್ಸು ಹೆಚ್ಚಿರ್ತದೆ ಸೊ ಅದನ್ನು ಪ್ರಿವೆಂಟ್ ಮಾಡಬೇಕಂದ್ರೆ ಅಥಿರೋಸ್ಕ್ಲೂರೋಸಿಸು ಪ್ರಿವೆಂಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡಿರಿ ಈ ರಕ್ತ ಈ ಚಿತ್ರದಲ್ಲಿ ನೋಡಿರಿ ಇಲ್ಲಿ ರಕ್ತನಾಳ ಎಲ್ಲೋ ಕಲರ್ ಇದೆ ಅಲ್ಲ ಇಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗಿದೆ ರಕ್ತನಾಳದಲ್ಲಿ ಆ ರಕ್ತನಾಳ ಇಲ್ಲಿ ಏನಾದರೂ ಬ್ಲಾಕ್ ಆಗಿಬಿಟ್ರೆ ಅದು ಕೆಳಗಡೆ ಏನು ರಕ್ತ ಪರಿಚಲನೆ ಇರುತ್ತೆ ಆ ಏರಿಯಾಕ್ಕೆ ರಕ್ತ ಪರಿಚಲನೆ ಆಗೋಲ್ಲ ಆ ಏರಿಯಾ ಆಫ್ ದಿ ಆರ್ಟ್ ಏನಿದೆ ಅದು ಕೆಲಸ ಮಾಡೋದು ಬಿಡುತ್ತೆ ಅಂದರೆ ಲಬ್ ಡಬ್ ಅಂತ ಏನು ಹೊಡ್ಕೊಳ್ತಾ ಇರ್ತದಲ್ಲ ಅದು ನಿಂತಾಗ ಏನಾಗುತ್ತೆ ಸೊ ನಮ್ಮ ಎಂಟೈರ್ ಬಾಡಿಗೆ ರಕ್ತ ಪರಿಚಲನೆ ಏನಿರುತ್ತೆ ಅದು ಸ್ಟಾಪ್ ಆಗೋ ಚಾನ್ಸ್ ಇರುತ್ತೆ